ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ಹಲಸಿನಕಾಯಿ ಪಲ್ಯ, ಹಲಸಿನಕಾಯಿ ಸಾಂಬಾರ್ ಇವೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಳೆ ಎಳೆ ಹಲಸಿನಕಾಯಿ ಆಗಿರುತ್ತೆ. ಇವಾಗ ಇವತ್ತು ನಾನು ಹಲಸಿನಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಲೆನಾಡು ಸೈಡಲ್ಲಿ ಮಾಡುವಂಥ ಹಲಸಿನಕಾಯಿ ಪಲ್ಯ ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಕಡಿಮೆ ಸಾಮಗ್ರಿಗಳನ್ನು ಬಳಸಿಬಿಟ್ಟು ರುಚಿಕರವಾಗಿ ನೀವು ಹಲಸಿನಕಾಯಿ ಪಲ್ಯನ ರೆಡಿ ಮಾಡ್ಕೋಬೋದು. ಮೊದಲು ಹಲಸಿನಕಾಯಿನ ತಗೊಂಡ್ಬಿಟ್ಟು ಚಾಕುವಿನಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಚಾಕುವಿಗೆ ನಾವು ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ. ಯಾಕೆಂದರೆ ಹಲಸಿನಕಾಯಲ್ಲಿ ತುಂಬಾ ಅಂಟಂಟಿರುತ್ತೆ, ಅದಕ್ಕೋಸ್ಕರ ಮೊದಲು ಎಣ್ಣೆನ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ಬಿಟ್ಟು ಚಾಕುವಿನಲ್ಲಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಈ ರೀತಿ ಹೆರಮಣೆಯಲ್ಲಾದರೂ ಕಟ್ ಮಾಡ್ಕೋಬೋದು. ಯಾವುದರಲ್ಲಿ ಕಟ್ ಮಾಡ್ಕೊಳ್ಳೋದಿದ್ರೂ ಅದಕ್ಕೆ ಎಣ್ಣೆನ ಹಚ್ಕೋಬೇಕು. ಹಾಗೆಯೇ ಕೈಗೂ ಕೂಡ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು, ಅಂಟಂಟಾಗತ್ತೆ ಇಲ್ಲ ಅಂದರೆ. ಆನಂತರ ಅದನ್ನ ಕಟ್ ಮಾಡಾದಮೇಲೆ ಮೇಲ್ಗಡೆ ಬೆಂಡ್ ಥರ ಇರುತ್ತಲ್ಲ ಗುಂಜು, ಅದನ್ನು ತೆಕ್ಕೋಬೇಕು. ಆನಂತರ ಹಿಂದ್ಗಡೆ ಇರುವಂಥ ಈ ಸಿಪ್ಪೆಯನ್ನೆಲ್ಲ ಈ ರೀತಿ ತೆಕ್ಕೋಬೇಕು. ಮೇಲ್ಗಡೆ ಇರುವಂಥ ಬೆಂಡು, ಕೆಳಗಡೆ ಇರುವಂಥ ಸಿಪ್ಪೆ ಇದನ್ನೆಲ್ಲ ತೆಕ್ಕೊಂಡಾದ ನಂತರ ಇದನ್ನು ನಾನು ಉಗಿಯ ಮೇಲೆ ಬೇಯಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಈಗ ಹಲಸಿನಕಾಯಿ ಪಲ್ಯ ಮಾಡೋದಕ್ಕೆ ಹಲಸಿನಕಾಯಿಯನ್ನು ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ಲೇಟಿಗೆ ಎಣ್ಣೆಯನ್ನು ಸೋರ್ಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಉಗಿ ಮೇಲೆ ಬೇಯಿಸ್ಕೊಳ್ತೀನಿ ಹಲಸಿನಕಾಯಿ ಎಳೆ ಹಲಸಿನಕಾಯಿ. ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ, ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಚಿನೇ ಇಡಬೇಕು ಪ್ಲೇಟಿಗೆ, ಇಲ್ಲ ಅಂತಾದರೆ ಅಂಟಂಟಾಗ್ಬಿಡತ್ತೆ. ಇವಾಗ ಇದನ್ನು ಉಗಿ ಮೇಲೇ ಬೇಯಿಸ್ಕೊಳ್ತೀನಿ. ಇವಾಗ ಇದನ್ನು ನಾನು ಉಗಿ ಮೇಲೆ ಬೇಯಿಸ್ಕೊಳ್ತೀನಿ. ಮೂರು ವಿಸಿಲ್ ಹಾಕಿದರೆ ಸಾಕು, ಜಾಸ್ತಿ ಏನು ಬೇಡ. ಇದು ಎಳೆ ಹಲಸಿನಕಾಯಿ ಆಗಿರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ. ಇವಾಗ ನೋಡಿ, ಹಲಸಿನಕಾಯಿ ಉಗಿಯಲ್ಲಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ, ತುಂಬಾ ಚೆನ್ನಾಗಿ ಬೆಂದಿದೆ ಇದು ಎಳೆ ಹಲಸಿನಕಾಯಿ. ಇದನ್ನು ಇವಾಗ ಚೆನ್ನಾಗಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಕೈಯಲ್ಲಿ ನುರ್ಕೊಂಡ್ರೂ ಆಗುತ್ತೆ, ಈ ರೀತಿ ಸ್ಪೂನಲ್ಲಿ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡ್ರೂ ಆಗುತ್ತೆ. ಬಿಸಿ ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಇರುತ್ತೆ, ನುರ್ಕೊಳ್ತೀನಿ. ಇವಾಗ ಇದೆಲ್ಲವನ್ನ ನುರ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೇ ಇದನ್ನು ನಾವು ನುರ್ಕೋಬೇಕು, ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದ್ಬಿಡತ್ತೆ. ಚೆನ್ನಾಗಿ ಬಿಸಿ ಇರುವಾಗಲೇ ಈ ಥರ ನುರ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ, ನುರ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಹಲಸಿನಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಆನಂತರ ಸೂಜಿ ಮೆಣಸು ತಗೊಂಡಿದ್ದೀನಿ ಮನೆಯಲ್ಲೇ ಆಗಿರುವಂಥದ್ದು. ಇದನ್ನು ಚೆನ್ನಾಗಿ ಜಜ್ಜಿಕೊಳ್ತೀನಿ. ಚೆನ್ನಾಗಿ ರೀತಿ ಜಜ್ಜಿಕೊಂಡ್ರೆ ಸೂಜಿ ಮೆಣಸು ಖಾರ ಬಿಟ್ಕೊಳ್ಳುತ್ತೆ, ಹಾಗೆಯೇ ಬೆಳ್ಳುಳ್ಳಿ ಕೂಡ ಈ ರೀತಿ ಜಜ್ಜಿಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ತೊಗೊಂಡಿದ್ದೆ. ಹಾಗೆ ಇಂಗನ್ನು ಹಾಕ್ಕೊಳ್ತೀನಿ, ಹಾಗೆ 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೆ. ಉದ್ದಿನ ಬೇಳೆ ಕೂಡ ಕಲರ್ ಚೇಂಜ್ ಆಗಬೇಕು. ಈಗ ಜಜ್ಜಿಕೊಂಡಂಥ ಬೆಳ್ಳುಳ್ಳಿ ಮತ್ತು ಸೂಜಿ ಮೆಣಸಿನಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೂಜಿ ಮೆಣಸು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗೆಯೇ ತಂಪು ಕೂಡ ಹೌದು ಅಂತ ಹೇಳ್ತಾರೆ. ಇದು ಹಸಿಮೆಣಸಿನಕಾಯಿ ಥರ ಹೀಟ್ ಅಲ್ಲ ಅಂತ ಹೇಳ್ತಾರೆ. ಒಗ್ಗರಣೆಯನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು, ಉದ್ದಿನ ಬೇಳೆ ಕೂಡ ಕಲರ್ ಚೇಂಜ್ ಆಗಬೇಕು, ಅಲ್ಲಿಯವರೆಗೆ ಇದನ್ನು ಹುರ್ಕೊಳ್ತೀನಿ.
ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಖಾರ ಖಾರ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಹಲಸಿನಕಾಯಿ ಪರಿಮಳ ಕೂಡ ಗಮ್ ಅಂತ ಇರುತ್ತೆ ಪಲ್ಯದಲ್ಲಿ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಅನಂತರ ಹೇಗಿತ್ತು ಅಂತ ಹೇಳಿ ಬೆಳ್ಳುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಈರುಳ್ಳಿಯನ್ನು ಹಾಕೊಳ್ಳುತ್ತಾ ಇದೀನಿ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಇದು ಕಲರ್ ಚೇಂಜ್ ಆಗುವವರೆಗೆ ಒಂದು ಸ್ವಲ್ಪ ಬಾಡುವವರೆಗೆ ಇದನ್ನ ಹುರ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದೀನಿ ಒಂದು ಕಾಲ್ ಚಮಚ ಆಗುವಷ್ಟು ಇವಾಗ ಬೇಯಿಸ್ಕೊಂಡು ಈ ರೀತಿ ನುರ್ಕೊಂಡಂತ ಹಲಸಿನ ಕಾಯಿ ಹಾಕೊಳ್ತಾ ಇದೀನಿ ಎಳೆ ಹಲಸಿನ ಕಾಯಿ ಇದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ಹಾಗೇನೇ 4 ಚಮಚ ಆಗುವಷ್ಟು ಕಾಯಿ ತುರಿ ಕೂಡ ಹಾಕೊಳ್ತಾ ಇದೀನಿ ಇದಕ್ಕೆ ಚಿಕ್ಕ ಬೆಲ್ಲಚೂರನ್ನು ಹಾಕೊಳ್ತಾ ಇದೀನಿ ಇವತ್ತು ನಾನು ಅಚ್ಚಿ ಬೆಲ್ಲಚೂರನ್ನೇ ಹಾಕೊಳ್ತಾ ಇದೀನಿ ಯಾರು ಇವಾಗ ಡಬ್ಬದಿಂದ ಬೆಲ್ಲ ತೆಗಿತಾರೆ ಅಂತ ಹೇಳಿಬಿಟ್ಟು ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ತಂದುಕೊಂಡಿದ್ದಾಗಿತ್ತು ಇದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಜಾಸ್ತಿ ಹೊತ್ತು ನಾವು ಹುರ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಯಾಕೆಂದರೆ ಹಲಸಿನಕಾಯನ್ನ ಮೊದಲೇ ಬೇಯಿಸಿ ಇಟ್ಕೊಂಡಿರ್ತೀವಿ ಎಲ್ಲವೂ ಹೊಂದ್ಕೊಳ್ಳೋ ಥರ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನಿಮಗೆ ಸೂಜಿ ಮೆಣಸಿನಕಾಯಿ ಬೇಡ ಅಥವಾ ಹಸಿ ಮೆಣಸಿನಕಾಯಿ ಬೇಡ ಅನ್ಸಿದವರು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ವಾಟೆ ಹುಳಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ವಾಟೆ ಹುಳಿ ಪೌಡ್ರ್ ಬದಲು ಅಮಚೂರು ಪುಡಿ ಕೂಡ ಹಾಕ್ಕೋಬೋದು ಗ್ಯಾಸನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ದೊಡ್ಡದಾಗಿ ಇಟ್ಕೋಬಾರ್ದು ಇದಕ್ಕೆ ನೀರೇನು ಸೇರಿಸೋದು ಬೇಕಾಗಲ್ಲ ಇದು ಒಂಥರ ಹೊಡಿ ಪಲ್ಯ ಇದು ನೋಡಿ ಇವಾಗ ರುಚಿಕರವಾದಂಥ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಈ ಥರ ಎಳೆ ಹಲಸಿನಕಾಯಿ ತಂದುಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡ್ಬೋದು ಚಪಾತಿ ಪುಲ್ಕ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ